ಪ್ರತಿಭಾಪಕ ಉಮಾಪತಿಯವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇಬ್ಬರು ಬ್ರೇಕ್ ಆಗುವಂತಹ ಘಟನೆಯೇ ನಡೆದಿಲ್ಲ, ಒಬ್ಬರನ್ನೊಬ್ಬರು ಕಳೆದುಕೊಳ್ಳುವಂತಹ ಪ್ರಸಂಗವೇ ಇಲ್ಲ. ಪಬ್ಲಿಕ್ ಟಿವಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ದರ್ಶನ್ ಮತ್ತು ಉಮಾಪತಿ ನಡುವಿನ ಸ್ನೇಹದ ಕೊರತಾಗಿ ದರ್ಶನ್ ಭೇಟಿಯಾಗಿದ್ದಾರೆ. ಉಮಾಪತಿಯವರು ಭೇಟಿಯ ನಂತರದಲ್ಲಿ ಇಬ್ಬರೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪರಸ್ಪರ ಮಾತನಾಡುವ ಮೂಲಕವಾಗಿ ಇದ್ದಂತಹ ಅನುಮಾನಗಳನ್ನು ಬಗೆಹರಿಸಿಕೊಂಡಿದ್ದಾರೆ. ಅವರು ಏನು ಉಮಾಪತಿಯವರು ಸಮಯ ಕೇಳಿದ್ರು, ಆ ಸಮಯದ ಒಳಗಾಗಿಯೇ ತನ್ನನ್ನು ತಾನು ಪ್ರೂವ್ ಮಾಡಿಕೊಳ್ಳಿಕ್ಕೂ ಕೂಡ ಇದು ಸಹಕಾರಿಯಾಗಿದೆ. ಆದರೆ ಮುಂದಿನ ಕಾನೂನಿನ ಫೈಟ್ ಏನಿದೆ ಆ ಫೈಟ್ ಹಾಗೆ ಮುಂದುವರಿಯುತ್ತೆ. ಇನ್ನು ಅರುಣಾ ಕುಮಾರಿಯವರ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತೀನಿ ಎಂದಿದ್ದಾರೆ ಉಮಾಪತಿ. ಇಪ್ಪತ್ತೈದು ಕೋಟಿ ದೋಖಾ ಯತ್ನ ಹಿಂದಿದ್ದಾರ ರಾಬರ್ಟ್ ನಿರ್ಮಾಪಕ. ಸೊ ದರ್ಶನ್ಗೆ ವಂಚನೆ ಯತ್ನದ ಬಲೆ ಹೆಣೆದಿದ್ದೆ ಉಮಾಪತಿನ. ಸ್ಫೋಟಕ ರಹಸ್ಯ ಬಿಚ್ಚಿಟ್ಟ ಆರೋಪಿ ಅರುಣಾ ಕುಮಾರಿ, ನನಗೆ ಹೀಗೆಲ್ಲ ಮಾತನಾಡುವಂತೆ ಹೇಳಿದ್ದೆ ಉಮಾಪತಿ ಅನ್ನೋದು ಅರುಣಾ ಕುಮಾರಿ ಅವರ ಆರೋಪ. ದರ್ಶನ್ ಸಂಶಯ ಬಾರದಂತೆ ಕೆಲಸ ಮಾಡುವಂತೆ ಹೇಳಿದ್ರು, ಅವರು ಹೇಳದಂತೆ ಕೇಳಿದ್ರೆ ನನ್ನ ಲೈಫ್ ಸೆಟ್ಲ್ ಮಾಡ್ತೀನಿ ಅಂತ ಕೂಡ ಭರವಸೆಯನ್ನ ಕೊಟ್ಟಿದ್ರು. ಅವರ ಹೆಸರು ಹೊರ ಬಂದ್ರೆ ಮರ್ಯಾದೆ ತೆಗೆಯುವುದಾಗಿಯೂ ಕೂಡ ನನಗೆ ಬೆದರಿಕೆಯನ್ನ ಒಡ್ಡಿದ್ರು. ಈ ರೀತಿಯ ಹೇಳಿಕೆಗಳನ್ನ ಅರುಣಾ ಕುಮಾರಿ ಪಬ್ಲಿಕ್ ಟಿವಿಯ ಜೊತೆಗೆ ಮಾತನಾಡ್ತಾ ಒಂದಷ್ಟು ಸ್ಫೋಟಕ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇದರಿಂದ ಅವರಿಗೆ ಏನ್ ಲಾಭವಾಯ್ತೋ ಏನೋ ಗೊತ್ತಿಲ್ಲ, ಆದ್ರೆ ನನಗೆ ಅವಮಾನ ಆಗ್ತಾ ಇದೆ ಅನ್ನೋದನ್ನ ಹೇಳಿದ್ದಾರೆ. ಮಾಡ್ಬೇಕಾಗತ್ತೆ, ಯಾಕಂದ್ರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಲ್ವಾ. ನನ್ನನ್ನು ವಿಚಾರಣೆ ಕರೆದಿದ್ರು, ಅವರನ್ನು ವಿಚಾರಣೆ ಕರೆದಿದ್ರು. ಸೊ ಅವರೇ ವಿಚಾರಣೆಗೋಸ್ಕರ ಅವರೇ ಮಾಡ್ತಾ ಇದಾರೆ, ವಿಚಾರಣೆ ಮಾಡ್ತಾ ಇದಾರೆ ಅವರು. ಅದನ್ನು ವಿಚಾರಣೆನೆ ಬಂದ್ ರಿಸಲ್ಟೇ ಬಂದಿಲ್ಲ, ಆಗ್ಲೇನೆ ಆರೋಪಿ ಅಲ್ವಾ, ತಪ್ಪೇದಾನೆ ಸರ್? ಒಂದು ಹೆಣ್ಮಗಳನ್ನ ಈ ರೀತಿ ಏನು ಗೊತ್ತಿಲ್ಲದೇನೆ ರಿಸಲ್ಟ್ ಇಲ್ದೇನೆ ಯಾಕೆ ಈ ತರ ಎಲ್ಲ ಅವಮಾನಗಳನ್ನ ಮಾಡ್ತಾ ಇದ್ದೀರಾ? ನೀವು ಕ್ಲಾರಿಫಿಕೇಶನ್ ತಗೊಂಡ್ ಮಾಡ್ಬೇಕು ತಾನೆ. ಯಾವ್ದಾದ ಬುಲ್ಬುಲ್ ಅಂತೆ, ಪ್ರೇಮಾಂಕುರ ಅಂತೆ ಏನ್ ಸರ್ ಇದೆಲ್ಲ? ಒಂದ್ ಸಾಯ್ಬೇಕು ಮನೇಲಿ, ಆ ಥರ ಆಗ್ಬಿಟ್ಟಿದೆ ಇವಾಗ. ಮತ್ತೇನು ಪ್ರಶ್ನೆ ಹೇಳಿ, ಇವಾಗ ಏನು ಮಾಡೋಣ ನಾನು ಹೇಳ್ರಿ? ನೀವು ನನ್ನಿಂದ ಇವಾಗ ನನ್ನ ತಂದೆ, ನನ್ನ ತಾಯಿ, ನನ್ನ ಮಗು ಎಲ್ಲನೂ ಬೀದಿ ಬರೋ ಸೂಸೈಡ್ ಮಾಡ್ಕೊತೀನಿ ಅಂತ ಕೂತಿದ್ದಾರೆ ಇವಾಗ. ಒಂದೊಂದು ನ್ಯೂಸ್ನಲ್ಲಿ ಒಂದೊಂಥರ, ಒಂದೊಂದು ನ್ಯೂಸ್ನಲ್ಲಿ ಒಂದೊಂಥರ. ಇನ್ವೆಸ್ಟಿಗೇಷನ್ ಆಗಿ, ತನಿಖೆ ಆಗಿ, ಸತ್ಯ ಆಚೆ ಬರೋವರೆಗೂ ಯಾಕಾಯ್ತಾ ಇಲ್ಲ ಅಂದರು ಯಾರೂ? ತುಂಬ ನೋವನ್ನೇ ಮಾತಾಡ್ತಾ ಇದ್ದೀನಿ ಸರ್, ತುಂಬ. ಎಷ್ಟು ನೋವಿದೆ ಅಂದರೆ ನನಗೆ ಅಷ್ಟು ಹೇಳ್ಕೊಳಕ್ಕಾಗ್ತಿಲ್ಲ, ಅಷ್ಟು ನೋವನ್ನು ಮಾತಾಡ್ತಾ ಇದ್ದೀನಿ. ಇಷ್ಟು 32 ಪೇಜ್ ಇದೆ ಅನ್ನೋದು ಸುಳ್ಳು, ಯಾಕಂದರೆ 32 ಪೇಜ್ಗಳು ನೀವೆಲ್ಲರೂ ಹೋಗಿ ತೊಗೋಬೋದು, ಯಾಕಂದರೆ ಪೊಲೀಸ್ನವ್ರಿಗೆ ರೈಟ್ಸ್ ಇರುತ್ತೆ. 32 ಪೇಜ್ ಅನ್ನೋದು ಸುಳ್ಳಿದೆ. ಬಟ್ ಏನೋ ಈಗ ಅದ್ರಲ್ಲಿ ಮಾಡಿರೋದು ಜನರಲ್ ಮೆಸೇಜ್ಗಳು, ಜನರಲ್ ಟಾಕ್ಗಳು ಸತ್ಯನೇ ಅದು. ಬಟ್ ಅವರು ಉಮಾಪತಿ ಅವರು ಫೋನ್ ಮಾಡಿರೋದು, ಅವ್ರು ಕರೆದಿರೋದು ಎಲ್ಲ ನಿಮ್ಮ ಸಾಕ್ಷಿ ಮುಂದೆ ಇಟ್ಟಿದ್ದೀನಿ ನಾನು. ಅವರಂತ ಹೇಳ್ತಾ ಇದ್ದಾರೆ, 2 ತಿಂಗಳಿಂದ ಪರಿಚಯ ನನಗೆ, ಈ ಲೋನ್ ವಿಚಾರಕ್ಕೋಸ್ಕರ ಮಾತಾಡಿದ್ದವರು ಅಂತ ಹೇಳ್ತಾ ಇದ್ದಾರೆ. ಬಟ್ ಅವ್ರಿಗೆ March 30 ನನಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇದೆ. ಈಗ ಅಂತ ದರ್ಶನ್ ಸರ್ ಅಂತ ದೊಡ್ಡ ವ್ಯಕ್ತಿನ ಮೀಟ್ ಮಾಡಬೇಕು ಅಂದ್ರೆ ಎಷ್ಟೋ ಜನ ಕಾಯ್ಕೊಂಡು ಕಾಯ್ಕೊಂಡು ನಿಂತಿರ್ತಾರೆ. ಎಕ್ಸಾಂಪಲ್ ಹೇಳ್ತಾರೆ ಅದು. ಇವಾಗ ತಂತ ದೊಡ್ಡ ವ್ಯಕ್ತಿ ನಾವು ಡೈರೆಕ್ಟಾಗಿ ಮೀಟ್ ಮಾಡ್ತೀನಿ ಅಂದರೆ ಒಂದು ಕೈ ಇರಲೇಬೇಕಾಗತ್ತೆ.